सन्मान्य सभाध्यक्षरे 14 मार्च 2023 ಇದು ಮಂಜೂರಾಗಿ 567 ಕೋಟಿ ಮಂಜೂರಾಗಿ ಅದರಲ್ಲಿ 100 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಯನ್ನ 14/3/2023 ಕ ಮಂಜೂರಾಗಿತಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅದಕ್ಕೆ ಇವು 15 ಗ್ರಾಮಗಳು ಬರ್ತಾವು ನಮ್ಮ ನಾಗರಮನೋಳಿ ಹೋಬಳಿ ಚಿಕ್ಕೋಳಿ ತಾಲೂಕಿನಲ್ಲಿ ಉಮರಾಣಿ ನಾಗರಮನೋಳಿ ಬೆಳಕೂಡು ಇಟ್ಟಿನಾಳ್ ಡೋಣವಾಡ್ ಬಂಬಲವಾಡ್ ಕರಗಾವ್ ಬೆಣ್ಣಿಹಳ್ಳಿ ಕುಂಟೋಳಿ ಕಂಚಾನಟ್ಟಿ ಮುಗುಳಿ ಕರೋಶಿ ಕಬ್ಬೂರ್ ಹಂಚಿನ ಇವೆಲ್ಲ ಮಡ್ಡಿ ಭಾಗದಾಗಿರುವುದರಿಂದ 8390 ಹೆಕ್ಟೇರ್ ನೀರಾವರಿ ಆಕೈತ ಸನ್ಮಾನ್ಯ ಸಭಾಧ್ಯಕ್ಷರೇ ಅದಕ್ಕೆ ಕೃಷ್ಣಾ ನದಿಯಿಂದ ಕಲ್ಲೋಳಿ ಬ್ಯಾರೇಜಿನಿಂದ ಇವೆಲ್ಲ 14 ಗ್ರಾಮಕ್ಕೆ ನೀರನ್ನು ಎತ್ತಿ ಬೆಳೆಗಳಿಗೆ ಕೊಡುವಂತ ಇದು ಯೋಜನೆ ಇದ ನಮ್ಮ ಸರ್ಕಾರ ಇದ್ದಾಗ 567 ಕೋಟಿ ಮುಂಜೂರಾಗಿ ಅದಕ್ಕೆ ಇವರಿಗೆ ಸರ್ಕಾರ ಬಂದ ಬಳಿಕ ಮುಂದುವರೆದ ಕಾಮಗಾರಿಗೆ ಅಷ್ಟ ಅನುಮತಿ ಕೊಟ್ಟ ಯಾವ ಕಾಮಗಾರಿ ಪ್ರಾರಂಭ ಆಗಿಲ್ಲ ಅವನ ತಡೆ ಹಿಡಿಬೇಕಂತ ಹೇಳಿ ಅಂದ 31/7 ಕ ಒಂದು ಸರ್ಕಾರದಿಂದ ಆದೇಶ ಆಗಿತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ ಅದಕ್ಕೆ ತಮ್ಮ ಕಾತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತನೋ ಆ ಆದೇಶ ಹಿಂಪಡೆದ ಇದು 100 ಕೋಟಿ ಆಗಾಗ ಈಗಲೇ ಮಂಜೂರಾಗಿ ಬಿಡುಗಡೆ ಆಗೈತಿ ಅದಕ್ಕೆ ಅದನ್ನು ಪ್ರಾರಂಭ ಮಾಡಕ ಅನುಮತಿ ಕೊಡಬೇಕಂತ ಹೇಳಿ ಅಂದ ತಮ್ಮ ಮುಖಾಂತರ ನಮ್ಮ ಸಚಿವರಲ್ಲಿನ ಬಳಕಳಿ ವಿನಂತಿಯನ್ನು ಮಾಡ್ಕೊತೀನಿ ಸರ್ ಸಭಾಧ್ಯಕ್ಷರೇ ಇದು ಅಗತ್ಯವಾಗಿ ಆಗಬೇಕಾಗಿರತಕ್ಕಂತ ಕೆಲಸ ಸಭಾಧ್ಯಕ್ಷರೇ ಕರಗಾವ ಮತ್ತು ಏತ ನೀರಾವರಿ ಯೋಜನೆ ಈಗಾಗಲೇ 14/3/23 ರಂದು ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದಾರೆ ಮತ್ತೆ ಆ ಸಂದರ್ಭದಲ್ಲಿ ಏನಾಯಿತು ಸಾಕಷ್ಟು ಕೆಲಸಗಳು ಸ್ಯಾಂಕ್ಷನ್ ಆಗಿದೆ ಯಾವುದು ತಗೋಬೇಕು ಪ್ರಯಾರಿಟಿನಲ್ಲಿ ಯಾವುದು ತಗೋಬಾರದು ಅಂತ ಮಾನ್ಯ ನೀರಾವರಿ ಸಚಿವರು ಇದರ ಬಗ್ಗೆ ಇನ್ನೂ ಪಾಸಿಟಿವ್ ಆಗಿ ತಗೊಳ್ತಾರೆ ಅಂತ ನನಗಂತೂ ವಿಶ್ವಾಸ ಇದೆ ಓಕೆ ಸನ್ಮಾನ್ಯ ಸಭಾಧ್ಯಕ್ಷರ ಸಚಿವರಲ್ಲಿ ಕಳಕಳಿ ವಿನಂತಿ ಈಗ 30 ವರ್ಷದಿಂದ ಇದನ್ನು ಕರಗಾವೇತನವರೇ ಹೋರಾಟ ಮಾಡಿ ಇಬ್ಬರು ಹಿರಿಯ ತೀರ್ಕೊಂಡು ಹೋಗಿದ್ದಾರೆ ಸರ್ ಅದಕ್ಕೆ ಇದನ್ನ 30 ವರ್ಷದಿಂದ ಇದು ಹೋರಾಟ ಆದದ್ದು ಕರಗಾವೇತನವರ ಯೋಜನೆ ಅದಕ್ಕೆ ಆದಷ್ಟು ನಾ ಸಚಿವರಲ್ಲಿ ಸಾರಿಗೆ ಸಚಿವರಲ್ಲಿ ಕಳಕಳಿ ವಿನಂತಿ ಮಾಡ್ತಂತ ಮುಖಾಂತರ ಉಪಮುಖ್ಯಮಂತ್ರಿ ಅವರಿಗೆ ಇದನ್ನು ಮನವರಿಕೆ ಮಾಡಿ ಆದಷ್ಟು ಇದನ್ನ ಕೆಲಸ ಪ್ರಾರಂಭ ಮಾಡಲಿಕ್ಕೆ ತಡೆ ಹಿಡಿದಂತ ಈ ಕೆಲಸವನ್ನ ಅನುಮತಿ ಕೊಡಿಸಬೇಕಂತ ಹೇಳಿ ತಮ್ಮಲ್ಲಿ ನಾ ಕೈ ಮುಗಿದ ನನ್ನ ಕ್ಷೇತ್ರದ ಈ 15 ಗ್ರಾಮ ಜನತೆ ಪರವಾಗಿ ನಾನು ಹೇಳ್ತೀನಿ ಸರ್ ಸಭಾಧ್ಯಕ್ಷರೇ ನಾನು ಆಗ್ಲೇ ಹೇಳಿದೆ ಅಗತ್ಯವಾಗಿ ಆಗ್ಬೇಕಾಗಿರ್ತಕ್ಕಂತ ಅದೇ ಮಂತ್ರಿಗೆ ಹೇಳ್ಬೇಕಂತ ಹೇಳ್ತಾರೆ ಏನಾಗಿತ್ತು ಸಾಕಷ್ಟು ಈ ತರ ಸ್ಯಾಂಕ್ಷನ್ ಆಗೋಯ್ತು ಸ್ಯಾಂಕ್ಷನ್ ಆಗೋಯ್ತು ಬಹಳಷ್ಟಕ್ಕೆ ಹಣ ಇರಲಿಲ್ಲ ಇದಕ್ಕೆ ಮಾತ್ರ ಬರೀ 100 ಕೋಟಿ ರೂಪಾಯಿ ಅಷ್ಟು ಇದಾಗಿದೆ ನಾನು ಕೂಡ ನಿಮ್ಮ ಏನಂದ ಹವಾಲೆ ಏನಿದೆ ಅದನ್ನ ಮಂತ್ರಿಗಳ ಗಮನಕ್ಕೆ ತರ್ತೀನಿ ರಾಮಮೂರ್ತಿ ಅಂತ ನಾನು ಕೂಡ ರಕ್ಷಣೆ ರಾಮಮೂರ್ತಿ ಅವರೇ 527 ಸಂಖ್ಯೆ ಉತ್ತರ ಬಂದಿಲ್ಲ ಆಯ್ತು ಮಿನಿಸ್ಟರ್ ಟೈಮ್ ತಕೊಂಡಿದ್ದಾರೆ ಅದು ಉತ್ತರ ಬಂದಾಗ ನೀವು ಪ್ರಶ್ನೆ ಹಾಕಿಸ್ತೇವೆ ಅಧ್ಯಕ್ಷರೇ